ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು. ಕೇಳುಗರೆ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷಚೇತನರ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರ್ಗೂರು ತಾಲೂಕಿನ ಚೆಕ್ಕೂರು ಗ್ರಾಮದ ಶ್ರೀಯುತ ಸಿಪಿ ಶಂಕರ್ ಅವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವಿಶೇಷಚೇತನರ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಅವರ ಜೀವನದ ಅನುಭವಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಶ್ರೋತೃಗಳೇ, ನನ್ನ ಹೆಸರು ಸಿ ಪಿ ಶಂಕರ್ ಅಂತ. ಸರ್ಗೂರು ತಾಲೂಕು ಚಕ್ಕೂರು ಗ್ರಾಮ. ನನಗೆ 59 ವರ್ಷ ವಯಸ್ಸು. ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವನು. ನಾನು ಡಿಗ್ರಿ ಬಿ ಎ ಓದಿದ್ದೀನಿ, ಜಾಗ್ರಫಿ ಸ್ಟೂಡೆಂಟು ಮೈಸೂರಲ್ಲಿ. ಮತ್ತು ಸ್ಕೂಲು, ಪ್ರೈಮರಿ ಸ್ಕೂಲ್ ಎಲ್ಲ ನಮ್ಮ ಚಕ್ಕೂರು ಗ್ರಾಮದಲ್ಲಿ ಓದಿದೆ. ಹೈಸ್ಕೂಲು ನಮ್ಮ ಪಕ್ಕದವರು ಕೇಬೇಳ್ತವ್ರು ಅಂತ ಅಲ್ಲೆಲ್ಲ ಓದಿದೆ. ಅಲ್ಲಿ ಓದ್ಬಿಟ್ಟು ನಾನು ಉನ್ನತ ಶಿಕ್ಷಣಕ್ಕೆ ನಾನು ಮೈಸೂರಿಗೆ ಹೋಗಿ ಅಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದ್ದೀನಿ. ನಮ್ಮದು ಮೂಲ ಕಸುಬು ವ್ಯವಸಾಯ. ನಾನು ಯಾವುದೋ ಒಂದು ಕೆಲಸ, ಕಂಡಕ್ಟ್ರ್ ಕೆಲಸ ಇತ್ತು, ಅದನ್ನು ಬಿಟ್ಟು ವ್ಯವಸಾಯಕ್ಕೆ ಬಂದು ಸೇರ್ಕೊಂಡೆ. ಅಲ್ಲಿ ವ್ಯವಸಾಯದಲ್ಲಿ ಹೆಂಗೋ ಜೀವನ ಸಾಗಿಸ್ಕೊಂಡು, ಅದು ಶ್ರಮಜೀವಿ ರೈತರು ಅಂದಮೇಲೆ ದೇಶದ ಬೆನ್ನೆಲುಬು, ನಾವೇ ಮೇನು. ಅದರಿಂದ ಏನೋ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಸಾಗಿಸ್ತಾ ಇದ್ದಾಗ ಏನಾಗೋಯ್ತು, 2019 ನನಗೆ ಸುಮಾರು ಒಂದು 15 ವರ್ಷದಿಂದ ಶುಗರ್ ಇತ್ತು. 19 ಇಸ್ವಿಲಿ ಏನಾಗೋಯ್ತು ಅಂದರೆ ಒಂಚೂರು ಕಾಲಿಗೆ ಇನ್ಸ್ಪೆಕ್ಷನ್ ಥರ ಆಗ್ಬಿಟ್ಟು ಅದನ್ನು ಜಾಸ್ತಿ ಆಗ್ಬಿಟ್ಟು ಕೋಟೆ ಹಾಸ್ಪಿಟ್ಲಲ್ಲಿ ಶ್ರೀನಿವಾಸ್ ಹತ್ರ ನಾನು ಹೋಗಿ ಸರ್ಜರಿ ಮಾಡಿಸಿದೆ. ಅದು ಆಗಲಿಲ್ಲ. ಆಮೇಲೆ ಪುನಃ ಜಾಸ್ತಿ ಆಗೋಗಿ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ನಾನು ಹತ್ರ ಅಲ್ಲಿ ಒಂದು ಸರ್ಜರಿ ಮಾಡಿಸಿದೆ. ಅಲ್ಲಿ ಎಲ್ಲ ಕ್ಲೀನ್ ಮಾಡಿದೆ, ಏನೋ ಕಾಲು ಉಳ್ಕೊಳ್ಳಲಿಲ್ಲ. 3 ಆಂಪ್ಟೇಷನ್ ಮಾಡಿದ್ರು. ಈಗ ವಿಚಲಚೇತನವಾಗಿ ಮನೆಯಲ್ಲಿ ಇದ್ದೀನಿ. ನನಗೆ ಒಂದು ಹೆಣ್ಣು, ಒಂದು ಗಂಡು ಮಗು, ಒಬ್ಬ ಮಗಳು ಮದುವೆ ಮಾಡಿದ್ದೀನಿ. ಇಬ್ಬರು ಪಿ ಯು ಸಿ ಓದಿದ್ದಾರೆ. ಪಿ ಯು ಸಿ ಓದ್ಬಿಟ್ಟು ಏನು ಮಾಡ್ಬಿಟ್ಟ, ಈಗ ಅವನು ಏನೋ ಒಂದು ಕೆಲಸ, ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾನೆ ಜೀವನಕ್ಕೆ. ಈಗ ಜಮೀನು ನಾವೇ ನೋಡ್ಕೊತಾ ಇದ್ದೀವಿ. ಬೇರೆ ಆಳುಗಳ ಕೈಯಲ್ಲಿ ಮಾಡಿಸ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೀವಿ ಗಂಡ ಹೆಂಡತಿರಿಂದ. ಆಮೇಲೆ ಈಗ ಈ ವಿಚಲ ಕ್ಷೇತ್ರದ್ದು ಹೆಂಗಾಗಿದೆ ಅಮ್ಮ ಅಂದರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವರು, ಓಡಾಡ್ಕೊಂಡಿದ್ದವರು, ಜನಗಳೊಂದಿಗೆ ಬೆರೆತು ನಾವು ಕಷ್ಟ ಸುಖನ ಹಂಚ್ಕೊಂಡು ಕೆಲಸ ಶ್ರಮಜೀವಿಗಳಾಗಿದ್ದವರು, ಇವಾಗ 4 ವರ್ಷದಿಂದ 19 ಇಸ್ವಿ ಫೆಬ್ರವರಿಲಿ ನನಗೆ ಆಂಪ್ಟೇಷನ್ ಆಗಿ, ಕೊನೆ ಆಂಪ್ಟೇಷನ್ ಆಗಿ. ಈಗ ಮನೇಲಿರೋದು ಅಂದರೆ ಜೀವ ಬಿಟ್ಟಂಗ. ಮನೆಯವ್ರಿಗೂ ತೊಂದ್ರೆ, ಮಕ್ಕಳಿಗೂ ತೊಂದ್ರೆ ಎಲ್ಲ. ಈಗ ನಾವು ಸಂಪಾದನೆ ಮಾಡೋ ಟೈಮಲ್ಲಿ ಇವತ್ತು ಒಬ್ಬರು ಕೈ ಕೆಳಕ್ಕೆ ನಾವು ಜೀವನ ಮಾಡಬೇಕಾಗಿ ಬಂದಿದೆ. ಈಗ ಹೆಂಗಸರು ಪಾಪ ನಮ್ಮ ಬಿಟ್ಟುಬಿಟ್ಟು ಅವರು ಹೋಗಿಲ್ಲ. ಬೇರೆ ಒಳ್ಳೆತನ ಹೆಂಗಸರಾಗಿರೋ ತನಕೇನೋ ಪರವಾಗಿಲ್ಲ. ಎಷ್ಟೋ ಜನ ಈಗ ಅವ್ರ ಕೈಲಿ, ಆದರೆ ನಮ್ಮ ಕೈಲಿ ಏನು ಕೆಲಸ, ಇವ್ರ ಕೈಲಿ ಏನು ದುಡಿಮೆ ಇಲ್ಲ ಅಂದಾಗ ಬಿಟ್ಬಿಟ್ಟೆಲ್ಲ ಹೊಂಟೋಗಿ. ಅವರೇ ನಮ್ಮ ಕಣ್ಣಾರ ನೋಡಿದ್ದೀವಿ, ಏನೋ ನಮ್ಮ ಜೀವನಕ್ಕೆ ಅವರು ಮಾಡ್ಕೊಂಡು ನಾವು ಈಗಲಾದರೂ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದೀವಿ. ಒಳ್ಳೆ ಮಗಳು, ಒಳ್ಳೆ ಮಗ, ಮೊಮ್ಮಕ್ಕಳೆಲ್ಲ ಇದ್ದಾರೆ. ಈ ಹೆಂಗೋ ಚೆನ್ನಾಗಿ ಮಾಡ್ಕೊಳ್ತೀವಿ. ಅಂದರೆ ಅದೇ ನಾವು ಏನಾಗಿದೆ ಅಂದರೆ, ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಗ ಜನಗಳನ್ನ ನಾವು ಪ್ರೀತಿಯಿಂದ, ನಮ್ಮನ್ನು ಮಾತಾಡ್ಸೋರು ನಾವು ಪ್ರೀತಿಯಿಂದ. ಈಗ ಮೂಲೆಯಲ್ಲಿ ಮನೆಯಲ್ಲೇ ಎಷ್ಟೋದ್ರಿಂದ ಜನ ಸಂಪರ್ಕ ಕಡಿಮೆ, ಮನೆಯಲ್ಲೇ ಇರೋದು, ಬಂದವ್ರ ಜೊತೆ ಮಾತಾಡೋದು, ಇಷ್ಟು ಬಿಟ್ಟರೆ ಆದಾಯ ಇಲ್ಲ. ಕೆಲಸ ಮಾಡಿದ್ರೆ ತಾನೇ ಆದಾಯ. ಈಗ ಕುಂತ್ಕೊಂಡ್ರೆ ಏನು ಮನುಷ್ಯನಿಗೆ ಬೆಲೆ ಇಲ್ಲ. ಕೆಲಸ ದುಡಿಬೇಕು, ಯಾವ್ದಾದ್ರು ಒಂದು ಕಸಿಬಿರ್ಬೇಕು. ಏನಾದ್ರು ಮಾಡ್ತೀನಿ ಅಂದ್ರೆ ಒಂದು ಕಸಿಬಿದ್ರೆ ಅವ್ನು ಮನುಷ್ಯನಿಗೆ ಒಂದು ಬೆಲೆ. ಮೂಲಲ್ಲಿ ಕೂತಿದ್ರೆ ಬೆಲೆ ಇಲ್ಲ. ನಮ್ಮ ಬಾಲ್ಯ ಜೀವನ ಅಂದ್ರೆ, ನಾವು 64 ಹುಟ್ಟಿರೋದು ಅಮ್ಮ, ಇಲ್ಲೇ ಚಿಕ್ಕೂರು ಗ್ರಾಮದಲ್ಲಿ ಹುಟ್ಟಿರೋದು. ನಮ್ಮ ತಂದೆ ತಾಯಿಗಳು ಪಾಪಣ್ಣ, ಜಯಮ್ಮ ಅಂತ ನಮ್ಮ ತಂದೆ ತಾಯಿ. ಪ್ರೈಮರಿ ಸ್ಕೂಲ್ ಎಲ್ಲ ಇಲ್ಲೇ ಓದಿಸ್ತರು ನಮ್ಮನ್ನ. ಚೆನ್ನಾಗಿ ಓದು, ಕಷ್ಟದಲ್ಲಿ ಓದು. ಅವಾಗೆಲ್ಲ ಕಷ್ಟ ಅಮ್ಮ, ಬರೀ ಕಷ್ಟ. ಜೀವನ ಅಂದ್ರೆ ಊಟಕ್ಕೆಲ್ಲ ಕಷ್ಟ. ಅಂತ ಕಷ್ಟದಲ್ಲೂ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಸಾಕಿ, ನಾವು ಅಣ್ಣ ತಮ್ಮ ಇಬ್ರು, ನನ್ನ ತಂಗಿ ಒಬ್ರು, 3 ಜನ. ಅದರಲ್ಲಿ ನನ್ನ ತಮ್ಮ ಒಬ್ಬ ತಿರೋಬಿಟ್ಟ, 4-5 ವರ್ಷದಲ್ಲಿ ತಿರೋಬಿಟ್ಟ, ಏನೋ ಆಕ್ಸಿಡೆಂಟ್ ಥರ ಆಗಿ. ನನ್ನ ತಂಗಿ ಇದ್ದಾಳೆ. ಈಗ ಬಾಲ್ಯ ಜೀವನ ಎಲ್ಲ ಚಕ್ಕೂರಲ್ಲೇ ಆಯಿತು. ಇಲ್ಲಿ ಓದಿದೆ, ಪುನಃ ಬೆಳ್ತೂರು ಹೈಸ್ಕೂಲಿಗೆ, ಅಲ್ಲಿ ಬೆಳ್ತೂರಲ್ಲಿ ಓದಿದೆ. ಮೈಸೂರಲ್ಲಿ 11 ವರ್ಷ ಓದಿದೆ. ಅಲ್ಲಿ ನಾನು ಅಪಾಯಿಂಟ್ ಆಗಿತ್ತು. ಅದನ್ನು ಬಿಟ್ಟು ನಮ್ಮ ಅಜ್ಜಿಯವರು ಅವಾಗ ಹಿಂದ್ ಕಾಲದಲ್ಲಿ ಎಲ್ಲ ಅವ್ರಿಗೆಲ್ಲ ಏನೋ, ಅಯ್ಯೋ
ಬಸ್ ಮಂಟ್ಕಬಿಡ್ತದ ಅಯ್ಯೋ ಏನ ಕಾಯ್ಬೇಕು ಇವನು ಪೊಲೀಸ್ ಆದ್ರೆ ಅಂದ್ಬಿಟ್ಟು ಏನೋ ನಮ್ಗೆ ಟಾರ್ಚರ್ ಕೊಟ್ಟು ಅವ್ನು ಏನ ಕತ್ತೀವಿ ಹಂಗೆ ಮಾಡ್ತೀವಿ ಅಂದ್ಬಿಟ್ಟು ಏನು ಮಾಡ್ಬಿಟ್ರು ನಮ್ಮನ್ನ ಬೇಬಿಡ್ಲಿಲ್ಲ ಇಲ್ಲಾಂದ್ರೆ ನಾವು ನೆಮ್ಮದಿಯಾಗಿ ಇರ್ಬೋದಾಗಿ ಇದು ನೆಮ್ಮದಿನೇ ಅದೇ ನಮ್ಮ ವ್ಯವಸಾಯ ಯಾರು ಕಡ್ಗಣ್ಸಕ್ಕಾಗಲ್ಲ ನಾವಿಲ್ದಿದ್ಮೇಲೆ ನೀವು ಇಲ್ಲಿ ನಾವೇ ಬೆಳಗ್ಗೆ ಅಂದ್ರೆ ಚೆನ್ನಾಗಿ ದುಡಿತೀವಿ ಅಮ್ಮ ಸಾಯಂಕಾಲ ಅಚ್ಚುಕಟ್ಟಾಗಿ ಊಟ ಮಾಡಿ ಮಲಗ್ತೀವಿ ನಿದ್ರೆ ಮಾಡ್ತೀವಿ ನಮ್ಗೆ ಸಾಕೋದು ಆದ್ರೆ ಹಿಂಗಾಗೋಗಿ ವ್ಯವಸಾಯವೇನೆ ನಮ್ದು ಮೂಲ ಕಸುಬು ನಮ್ಮ ತಂದೆ ತಾಯಿಗಳು ವ್ಯವಸಾಯ ಮಾಡಿದವರು ನಾವು ವ್ಯವಸಾಯನ ಮಾಡ್ಕೊಂಡು ಜೀವನ ಮಕ್ಕಳೆಲ್ಲ ಎರಡೋ ಆಗಿನ ಜೀವನ ಅಂದರೆ ಅಮ್ಮ ಆಗಿನ ಜೀವನ ಭಾರಿ ಕಷ್ಟ ಇತ್ತು ಎಲ್ಲ ಥರದಲ್ಲೂ ಕಷ್ಟ 5 ರೂಪಾಯಿಗೆ ನಾವು ಇಲ್ಲಿ ಮಾದಾಪುರದಲ್ಲಿ ಹತ್ತಿದ್ರೆ ಮೈಸೂರಿಗೆ 5 ರೂಪಾಯಿ ನಮ್ಮ ಕಾಲದಲ್ಲಿ ನಾವು ಹೋಯ್ತಿದ್ದಾಗಮ್ಮ 5 ರೂಪಾಯಿ ಇತ್ತು ಆಗ ಇವತ್ತು ಎಲ್ಲ ಹಣದುಬ್ಬರ ಜಾಸ್ತಿ ಆಗ್ಬಿಟ್ಟಿದೆ ಹಣಕ್ಕೆ ಬೆಲೆನೇ ಇಲ್ಲ ನಾವು ಅವತ್ತು 5 ರೂಪಾಯಿಗೆ ಭಾರಿ ಹಿಂಸೆ ಪಡ್ತಿದ್ದೋ ಅವತ್ತು 5 ರೂಪಾಯಿ ಅಂದರೆ 50 ರೂಪಾಯಿ 50 ಇದ್ದಂಗ ಇವತ್ತು 1000ಕ್ಕೆ ಬೆಲೆ ಇಲ್ಲ ಅವತ್ತು ಊಟಕ್ಕೆಲ್ಲ ತೊಂದ್ರೆ ನಮ್ಗೆ ಅವತ್ತು ಊಟ ಅಂದ್ರೆ ಅಯ್ಯೋ ಅನ್ನ ತಿನ್ಬೇಕು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ರು ಅನ್ನ ಭಾಗ್ಯ ಕೊಡ್ಬೇಕಾದ್ರೆ ನಾವು ಅನ್ನ ಕಷ್ಟ ಪಟ್ಟಿರೋದ್ರಿಂದ ನಾವ್ ಹಿಂಗೆ ಕೊಡ್ತಾ ಇವಿ ಅಂತಿದ್ರು ಅವತ್ತೊಂದಿನ ಹಂಗ ಅನ್ನಕ್ಕಾಗ ಭಾರಿ ತೊಂದ್ರೆ ಪಟ್ಟು ರಾಗಿ ಬಳಸ್ಕೊಂಡು ಚೆನ್ನಾಗಿತ್ತು ಒಳ್ಳೆ ಮುದ್ದೆ ಮಾಡ್ಬಿಟ್ರೆ ಗಮ ಗಮ ಅನ್ನೋದು ಈಗ ಅದಿಲ್ಲ ಸತ್ವ ಇಲ್ಲ ಆಗ ಇಲ್ಲ ಇಲ್ಲ ಆಗ ಏನಾಗಿದೆ ಅಂದ್ರೆ ಅಮ್ಮ ನಮ್ಮ ತಾಯಿ ಜಮೀನಲ್ಲಿ ಹೋಗಿ ಸೊಪ್ಪು ಕುತ್ಕೊಂಡ್ಬಿಟ್ಟು ಸೋವಾ ಸಾಂಬಾರ್ ಮಾಡ್ಬಿಟ್ಟು ಖಾರ ಆಡಿಸ್ಬಿಟ್ಟು ಮುದ್ದೆ ಕೊಟ್ಬಿಟ್ರೆ ಊಟ ಮಾಡ್ತಿದ್ರು ಇನ್ನೂ ಚೆನ್ನಾಗಿರುತ್ತಿತ್ತು ಇವಾಗ ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲ ಏನಂದ್ರೆ ನೆಪಕ್ಕೆ ಊಟ ಮಾಡ್ಬೇಕಷ್ಟೇ ಅಷ್ಟೇ ಹಾ ಅದೇ ನಮ್ಗೆ ಊಟದಲ್ಲಿ ತೃಪ್ತಿ ಇಲ್ಲ ಅದು ಅದ್ರಲ್ಲಿ ಏನು ಸಿಗ್ತಾ ಇಲ್ಲ ನಮ್ಗೆ ಒಳ್ಳೆ ಆಗ ಅವ್ರ ಅನ್ನಿಲ್ಲ ನಾವು ತೊಂದ್ರೆ ಆದ್ರೆ ಊಟಕ್ಕೆ ಬೆಲೆ ಇತ್ತು ಈ ಊಟಕ್ಕೆ ಬೆಲೆ ಇಲ್ಲ ಈಗ ಇಲ್ಲ 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 ಕಾಯಿಲೆಗಳೇ ಇರ್ಲಿಲ್ಲ ಈಗ ಯಾವ ನೋಡಿ ಒಂದು ಮಗುಗ್ ನೋಡಿ ಯಾರಿಗೆ ಶುಗರ್ ಅಂತಾರೆ ಈಗ ನನಗೆ ಸುಮಾರು ಒಂದು 15 ವರ್ಷ ಆಗೋಯ್ತು ಶುಗರ್ ಬಂದು ಇನ್ಸುಲಿನ್ ತಗೋತಿದ್ದೀನಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಪುನಃ ಹಾರ್ಟು ಕಾವೇರಿ ಹಾಸ್ಪಿಟ್ಲಲ್ಲಿ ಹಾರ್ಟು ಎಂಜಿಯೋಗ್ರಾಮ್ ಮಾಡಿಸಿ ಸ್ಟೆಂಟ್ ಹಾಕ್ಸಿದ್ದೀನಿ ಪೈಪ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಪುನಃ ಜಯದೇವದಲ್ಲಿ ಒಂದ್ಸಲ ಹೋಗಿ ಎಂಜಿಯೋಗ್ರಾಮ್ ಮಾಡಿಸಿದೆ ಏನೇನೋ ತೊಂದರೆಗಳು ಈಗ ಆಮೇಲೆ ಮಾತ್ರೆಗಳು ಈ ಹಾರ್ಟು ಸರ್ಜರಿ ಅಂದಮೇಲೆ ಮಾತ್ರೆಗಳು ಭಾರಿ ಕಾಸ್ಟ್ಲಿ ತಗೊಳ್ಳೇಬೇಕು ಮಾತ್ರೆ ನುಂಗಿಲ್ಲ ಅಂದ್ರೆ ಜೀವನ ಇಲ್ಲ ಮಕ್ಕಳನ್ನಾದ್ರು ನೋಡ್ಬೇಕಲ್ಲ ಈಗ ಹೆಂಡತಿ ಮಕ್ಕಳು ನಾವು ಕುಂತ್ಕೊಂಡು ಹೇಳೋದು ಹೆಂಗಿದ್ದು ಮನೆಯಲ್ಲಿ ಯಜಮಾನ ಅಂತ ಈಗ ಅದು ಮಾಡಿ ಇದು ಮಾಡಿ ಅಂದ್ರೆ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಯಾಕಂದ್ರೆ ಅವರು ನಾವು ಹೇಳ್ತಾ ಇದ್ದಾಗ ಅವ್ರಿಗೆ ಒಂದ್ಸರಿ ಬೇಜಾರಾಯ್ತದೆ ಈಗ ನಾವು ದುಡಿತಿದ್ರೆ ಅವ್ರು ಹೇಳೋದೇ ಬೇಕಾಯ್ತಿದ್ರೆ ನಾವೇ ದುಡಿಬೋದಾಗಿತ್ತು ಅವತ್ತಿನ ಕಥೆ ಹಂಗಿತ್ತು ಇವತ್ತಿನ ಹಿಂಗಾಗದ ಸರ್ ಈಗ ನಿಮ್ಗೆ 2019 ಇಸ್ವಿಯಲ್ಲಿ ಇದಕ್ಕೆ ನಿಮ್ಮ ಜೀವನ ಈ ರೀತಿ ಒಂದು ತಿರುವನ್ನ ಪಡ್ಕೊಂಡಿದೆ 19ಕ್ಕಿಂತ ಮುಂಚೆ ನಿಮ್ಮ ಜೀವನ ಯಾವ ರೀತಿ ಸಾಂಸಾರಿಕ ಜೀವನ 19ಕ್ಕೆ ಮುಂಚೆ ಅಂದ್ರೆ ನಾವು ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ದುಡಿತಿದ್ದೋ ಜಮೀನಿನಲ್ಲಿ ಚೆನ್ನಾಗಿ ದುಡಿತಿದ್ದೋ ನಾವು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಆಳುಗಳಿಗೆ ಅವಲಂಬನೆ ಇರಲಿಲ್ಲ ನಾವು ನಾವೇ ದುಡಿತಿದ್ದು ಗಂಡ ಹೆಂಡತಿ ನಮ್ಮ ತಾಯಿ ಇದ್ರು ಅವ್ರ ಮನೇಲಿ ಅಡುಗ ಮಾಡ್ತಿದ್ರು ನಾವು ಗಂಡ ಹೆಂಡತಿ ದುಡಿತಿದ್ರು ಮಕ್ಕಳೆಲ್ಲ ಸಣ್ಣವರಾದ್ರು ಅವ್ರನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ದುಡಿತಿದ್ರು ಈಗ ಇಲ್ಲಿಗೆ 19ರಿಂದ ಈಚೆಗೆ ಏನಾಗ್ಬಿಡುತ್ತೆ ಅಂದ್ರೆ ಜೀವನ ಭಾರಿ ಕಷ್ಟ ನಾವು ಒಂದು ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಕಷ್ಟ ಈಗ ನನಗೆ ಒಂದು ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಒಂದು ಅವಲಂಬನೆ ಬೇಕು ನನಗೆ ಅಯ್ಯೋ ಬುಡ ಎದ್ದು ಯಾಕಂದ್ರೆ ಈ ಮಂಡಿ ಮೇಲಕ್ಕೆ ನನಗೆ ಆಂಪ್ಟೇಷನ್ ಆಗಿರೋದ್ರಿಂದ 2-3 ಸಲ ಬಿದ್ದಿದ್ದೀನಿ ನಾನು ಹೋಯ್ತಾ ಎಲ್ಲ ಹೋಯ್ತಿದ್ದಾಗಲೆ ಜಾಸ್ತಿ ಪಾಗ್ಬಿಟ್ಟು ಬಿದ್ದು ನಡ ನೋವು ಮಾಡ್ಕೊಂಡಿದ್ದೀನಿ ಕಷ್ಟ ಇವತ್ತಿನ ಜೀವನ ಭಾರಿ ಕಷ್ಟ ಮಾಡ್ಬೋದು ನೀವೇಳಂಗ್ ಕೈ ಇಲ್ಲ ಅಂದಿದ್ರು ಕೋಟೆಗೆ ಹೋಗ್ಬೇಕು ಹೋಗ್ಲಾರು ಹೋಗ್ಬೋದು ಈಗ ಏನಿಲ್ಲ ಮನೆ ಬಿಟ್ಟು ಹೋಗ್ಬೇಕು ಒಬ್ರು ಆಶ್ರಯ ಪಡಿಬೇಕು ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಯಾರು ಆಶ್ರಯ ಈಗ ಹಂಗಲ್ಲ ಭಾರಿ ಕಷ್ಟ ಈ ಜೀವನ ಭಾರಿ ಕಷ್ಟ ಅಮ್ಮ ನಾನು ಓದ್ತಾ ಇದ್ದೆ ನಮ್ಮ ತಂದೆ ತಾಯಿಗಳೆಲ್ಲ ವ್ಯವಸಾಯ ಮಾಡ್ತಿದ್ರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನನಗೆ ಕೆಲಸ ಸಿಕ್ಕಿತ್ತು ಕಂಡಕ್ಟರ್ ಕೆಲಸ ಸಿಕ್ಕಿತ್ತು ಏನೋ ಕಾರಣ ಮನೆ ವ್ಯವಹಾರ ಅದರಿಂದ ಅದು ಬಿಟ್ಟು ಈಗ ವ್ಯವಸಾಯನೇ ಮಾಡ್ಕೊಂಡು ಗಂಡ ಹೆಂಡತಿ ನಮ್ಮ ತಾಯಿ ಇದ್ದರು ನಮ್ಮ ತಂದೆ ತೀರೋ 23 ವರ್ಷ ಆಯಿತು ನಮ್ಮ ತಾಯಿ ಇದ್ರು ಯಾರು 1 ವರ್ಷ ತೀರೋಗ್ಬಿಟ್ರು ಅವರು ಈಗ ನಾವು ಎಲ್ಲ ಬೇರೆ ಬೇರೆ ಇದ್ದೀವಿ ಹೆಂಗೋ ಜೀವನ ನಡೀತಾ ಇದೆ ಹಳ್ಳಿ ಜೀವನ ಅಂದ್ರೆ ಗೊತ್ತಲ್ಲ ಸಿಟಿ ಆದರೆ ಕಷ್ಟ ಹಳ್ಳಿಲಿ ನಾವೇನು ತೊಂದರೆ ಏನಿಲ್ಲ ಯಾಕಂದರೆ ನಾವು ಮನೇಲಿ ಹೆಂಗಸರು ಎಲ್ಲ ದುಡಿತಾರೆ ಮನೆಯಲ್ಲೂ ಕೆಲಸ ಮಾಡ್ತಾರೆ ಜಮೀನಲ್ಲೂ ಕೆಲಸ ಮಾಡ್ತಾರೆ ಬಂದ ಆಮೇಲೆ ಎಲ್ಲ ಬಂದವ್ರನ್ನೆಲ್ಲ ಪ್ರೀತಿಯಾಗಿ ಆತಿಥ್ಯ ಮಾಡ್ತಾರೆ ಅದು ಮೇನ್ ತಾನೇ ಹಳ್ಳಿ ಜೀವನ ಅಂದ್ರೆ ಅದೇ ಅಮ್ಮ ಈಗ ನೀವು ಬಂದ್ರಿ ನಮ್ಗೆ ಏನಂದ್ರೆ ನಾವು ಬಂದ್ರು ನಮ್ಮ ಗೆಸ್ಟ್ ಆಗಿ ಬಂದ್ರು ಕಣ ಪ್ರೀತಿ ನಮ್ಗೆ ಅವ್ರು ನೀವು ಊಟಕ್ಕಾಗಿ ಬರಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ ಬರ್ತಿದ್ದಾರೆ ನಾವು ಇವತ್ತು ನಮ್ಗೆ ಕಾಲಿಲ್ಲ ನಾವು ಇದಿಲ್ಲ ಅಂದ್ಬಿಟ್ಟು ನಾವು ಅದನ್ನೂ ಬಿಡಲ್ಲ ನಾವು ಮಾಡ್ತೀವಿ ಅದನ್ನು ಹೆಂಗೋ ನಮ್ಮ ಜೀವನ ಕಳ್ಕೊ ಹೋಯ್ತಾ ಇದ್ದೀವಿ ಹ್ಞೂ
ನಾನು ವ್ಯವಸಾಯ ಅಂದ್ರೆ 92-93 ಇಸ್ವಿಯಿಂದ ನಾನು ವ್ಯವಸಾಯ ಕೈಯಾಕ ದಾಚಿ ಮುಂಚೆ ವ್ಯವಸಾಯ ಅಂದ್ರೆ ಏನೋ ಗೊತ್ತಿಲ್ಲ ನಮ್ಮ ತಂದೆ ಮಾಡ್ಕೋಯ್ತಿದ್ರು ಆ ಟೈಮ್ಲಿ ನನಗೆ ಮದುವೆ ಆಯ್ತು 93-94 ಏನೋ ಅವಾಗೆಲ್ಲ ಓದ್ಕೊಂಡು ನಿಂತಿದ್ದು ಅಲ್ಲಿ ನಿಂತಿದ್ದು ಎಲ್ಲಾರು ನಿಂತಿದ್ರು ನಮ್ಗೆ ಕೇಳೋರು ಇರ್ಲಿ ನಮ್ಮ ತಂದೆ ಅಯ್ಯೋ ನನ್ನ ಮಕ್ಳು ಚೆನ್ನಾಗಿರ್ಲಿ ಎಲ್ಲರೂ ಇರಲಿ ಅವ್ರ ಕೈಲಿ ಈಗಲೇ ಯಾಕೆ ದುಡಿಸ್ಬೇಕು ಅಂತಿದ್ರು ಹಾಗಾದ್ರೆ 97-93 ಇಸ್ವಿಯಿಂದ ನಮಗೆ ಜವಾಬ್ದಾರಿ ಬೀಳ್ತು ಎರಡು ಜವಾಬ್ದಾರಿ ಬೀಳ್ತು ಮನೆಯದು ಒಂದು ಜವಾಬ್ದಾರಿ ಜಮೀನದು ಒಂದು ಜವಾಬ್ದಾರಿ ದುಡಿಬೇಕು ಸಂಪಾದನೆ ಮಾಡಬೇಕು ನಾವು ದುಡಿತಿದ್ವು ಅಮ್ಮ ಚೆನ್ನಾಗಿ ಚೆನ್ನಾಗಿ ದುಡ್ದವರು ನಾವು ಕೆಲವರೆಲ್ಲ ಸಾಲ ಮಾಡ್ಕೊಂಡು ಅದು ಆ ಕಸಬು ಈ ಕಸಬು ನಮ್ಮ ಇಲ್ಲ ದುಡಿಬೇಕು ಚೆನ್ನಾಗಿ ಉಣ್ಬೇಕು ತಿನ್ಬೇಕು ಮನೇಲಿ ನೆಮ್ಮದಿಯಲ್ಲಿ ಮಕ್ಕಳ ಜೊತೆ ಆರಾಮಾಗಿರ್ಬೇಕು ಬಂದವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಒಳ್ಳೆ ಜೀವನ ಇಷ್ಟೇ ನಮ್ಮ ಸಂಸ್ಕೃತಿ ಈಗ ಬೇರೆಯವ್ರಿಗೊಂದು ತೊಂದರೆ ಕೊಡಬೇಕು ಅನ್ನೋದು ಇಲ್ಲ ನಮಗೆ ನಾವು ಹತ್ತಿ ಬೆಳೀತಿದ್ದ ಮುಸುಕಿನ ಜೋಳ ಭತ್ತ ಅಲಸಂದೆ ರಾಗಿ ಈ ಬಿಳಿ ಜೋಳ ಅಂತೆಲ್ಲ ಬೆಳೀತಿದ್ರು ಈಗಿಲ್ಲ ಅದು ಈಗ ಜಾಸ್ತಿ ಬೆಳೆಯೋದು ಅಂದರೆ ಮುಸುಕಿನ ಜೋಳ ಭತ್ತ ನೀರಾವರಿ ಭತ್ತ ಕುಸುಕಿ ಜಮೀನಲ್ಲಿ ಮುಸುಕಿನ ಜೋಳ ನಮ್ಮ ಆರೋಗ್ಯ ಸಮಸ್ಯೆ ಅಂದ್ರೆ ಏನಿಲ್ಲ ಈಗ ಅದನ್ನ ಒಂದು 15 ವರ್ಷ ಇರ್ಬೋದು ಅಷ್ಟೇ ಅದೇನು ಡೇಟ್ ನಾನು ಇದು ಮಾಡ್ಕೊಂಡಿಲ್ಲ ಶುಗರ್ ಅದ ಅನ್ನೋದು ಗೊತ್ತಿಲ್ಲ ನಮ್ಗೆ ಕೆಲಸ ಮಾಡ್ತಿದ್ದಾಗಲೇ ಜ್ಞಾನ ತಪ್ಪಿದೋಗ್ಬಿಟ್ಟೆ ಬಿಸಿಲು ಟೈಮ್ಲಿ ಅದೆಲ್ಲ ಕರ್ಕೊಂಬಂದು ಆಗ ಕೋಟೆಗೆ ಕರ್ಕೊಂಡು ಹೋದ್ರು ಮುರುಗೇಶ್ ಅಂತ ಡಾಕ್ಟ್ರ್ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸೋ ತನಕ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ ಅವರು ಯಾಕಂದ್ರೆ ಫ್ಯಾಮಿಲಿ ಡಾಕ್ಟ್ರು ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ ಶಂಕರ್ ನಿಮ್ಗೆ ಅಂದ್ಬಿಟ್ಟಿದೆ ಆಗ ಅವಾಗಲಿಂದ ಮಾತ್ರೆ ಕೊಡೋಕೆ ಶುರು ಮಾಡಿದ್ರು ಅವಾಗಲಿಂದ ಕೆಲಸ ಕಡಿಮೆ ಆಗೋಯ್ತು ಎಲ್ಲರೂ ಹೋಗಿ ಕಾಯ್ತಿತ್ತಿಲ್ಲ ಸುಸ್ತು 8 ಗಂಟೆಗೆ ತಿಂಡಿ ತಿನ್ಬೇಕು ಊಟ ಮಧ್ಯಾಹ್ನ ಅದೇ ರೋಗಗಳು ಒಳಗೆ ಇದ್ರೆ ಈ ಶುಗರ್ ಕಾಯಿಲೆ ಯಾವ ಕಾಯಿಲೆನಾದ್ರೂ ಇದು ಮಾಡ್ಬೋದು ಈ ಶುಗರ್ ಕಾಯಿಲೆ ಭಾರಿ ಕಷ್ಟ ಅಮ್ಮ ಒಂದು ತಿನ್ನಂಗಿಲ್ಲ ಏನು ರಾಗಿ ಮುದ್ದೆ ತಿನ್ಬೇಕು ತಿನ್ನೋ ಅದನ್ನಾದ್ರೂ ಅದು ಜಾಸ್ತಿ ತಿಂದರೆ ಜಾಸ್ತಿ ಆಗ್ತದೆ ಕಡಿಮೆ ತಿಂದರೆ ಹಿಂಗೆ ಈ ಥರ ಕಷ್ಟ ಈ ಶುಗರ್ ಶುಗರ್ ಇರೋಂಥ ಪೇಷಂಟ್ಗಳಿಗೆ ಮಾ ಹೇಳ್ತದ ಪಾಪ ಭಾರಿ ಹಿಂಸೆ ಅವ್ರಿಗೆ ಎಷ್ಟೋ ಜನ ಸತ್ತೋಗವ್ರೆ ಆಮೇಲೆ ನಿರಳಿಸೋದು ಜಾಸ್ತಿ ಇದು ಜಲ್ದಿ ಸಾಯಿಸ್ಬಿಟ್ರೆ ತಾನೆ ನೆಮ್ಮದಿ ನಿರಳಿಸೋದು ಜಾಸ್ತಿ ಸಾಯಿಸಲ್ಲ ಇದು ಹ್ಞೂ ಜಾಸ್ತಿ ಆಗೋದು ಈ ಬಿ ಪಿ ಶುಗರು ಇವೆಲ್ಲ ಭಾರಿ ಹಿಂಸೆ ಈಗೆಲ್ಲ ಜಾಸ್ತಿ ಆಗ್ಬಿಟ್ಟವಮ್ಮ ಈಗ ಇತ್ತೀಚೆಗೆ ಶುಗರ್ ಇರಲಿ ಬಿ ಪಿ ಇರೋರೇ ಮನೇಲಿ 4 ಜನ ಇರ್ತಾರೆ ಅವ್ರು ರೋಗವೂ ಇಲ್ಲ ಅಂದ್ರೆ ನಮ್ಗೆ ಬಿ ಪಿ ಆದ ಕಣ ಥೈರಾಯ್ಡ್ ಆದ ಕಣ ಅಂತಾರೆ ಯಾರ ಮನೇಲಿ ನೋಡಿ ಏನಾದ್ರು ಒಂದು ಕಾಯಿಲೆ ಯಾವ್ದಾದ್ರು ಒಂದು ಇದ್ದೇ ಇರ್ತದ ಈಗ ನಮ್ಮ ತಂದೆ ಕಾಲದಲ್ಲಿ ಹಂಗಿಲ್ಲ ನಮ್ಮ ತಂದೆ ಕಾಲದಲ್ಲಿ ಜ್ವರ ಬತ್ತು ನನಗೆ ಗೊತ್ತಲ್ಲ ಜ್ವರ ಬತ್ತು ಅಂದ್ರೆ ರಾಗಿ ಇಟ್ಟು ಆ ಉಪ್ಯಾಸನ ಕಾರ ಕಣ್ಣಲ್ಲಿ ನೀರು ಬರೋ ಮಟ್ಟಿಗೆ ರಗ್ಗಸ್ಕೊಂಬಂದ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಯ್ತಿದ್ರು ಈಗ ಹಂಗಿಲ್ಲ ಇಂಜೆಕ್ಷನ್ ಮಾಡಿಸಿದ್ರು ಮಾತ್ರ ಜ್ವರ ಹೋಗೋದು ಇಲ್ಲಾಂದ್ರೆ ಟೈಫಾಯ್ಡ್ ತಿರಿಕೋದು ಏನೇನೋ ಶುಗರ್ ಇದೆ ಅಂತ ಗೊತ್ತಾದಾಗ ಮೊದಲನೇದಾಗಿ ನೀವು ಯಾವ ಡಾಕ್ಟರ್ ಹತ್ರ ತೋರಿಸಿ ಮುರುಗೇಶ್ ಹತ್ರ ಹೇಗೆ ಪಡ್ಕೊಳ್ತಾರೆ ನಾವು ಈಗ ಇಲ್ಲಿ ಯಾವಾಗ ಬಿದ್ದು ಹೋದ ತಕ್ಷಣ ನನಗೆ ಶುಗರ್ ಅದ ಅನ್ನೋದು ಗೊತ್ತಿಲ್ಲ ನನಗೆ ಹಳ್ಳಿಯವ್ರಿಗೆ ಎಲ್ಲಿ ಬರ್ತಿತ್ತು ಅದು ಸಕ್ಕರೆ ಕಾಯಿಲೆ ಅಂದ್ರೆ ಶ್ರೀಮಂತರ ಕಾಯಿಲೆ ಈ ವರದೇಶದಲ್ಲೆಲ್ಲ ಜಾಸ್ತಿ ಶ್ರೀಮಂತರಿಗೆ ಮಾತ್ರ ಬರ್ತಿದ್ದು ನಾವು ಗೇಯವ್ರಿಗೆ ಅದು ಬರ್ತಿದ್ದಿಲ್ಲ ಅದು ಮುರುಗೇಶ್ ಡಾಕ್ಟ್ರೆ ಅವರೇ ಚೆಕ್ ಮಾಡಿ ಮಾತ್ರೆ ಬರ್ಕೊಟ್ರು ಮಾತ್ರೆ ಆವಾಗ್ಲಿಂದ ಸ್ಟಾರ್ಟ್ ಆಯ್ತು ಸುಮಾರು ಒಂದು 15 ವರ್ಷ ಆಗಿದೆ ಅಮ್ಮ ನನಗೆ ಶುಗರು ಬಂದು ಆ ತೊಟ್ಟಿಂದ ಮಾತ್ರೆ ತಗೊಳ್ಳೋದು ಪುನಃ ಆಮೇಲೆ ನಮಗೆ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಫೈಲ್ಸ್ ಬಂತು ಅಲ್ಲಿ ಆಪರೇಷನ್ ಮಾಡಿಸ್ತು ಹಿಂಗೆ ಒಂದಕ್ಕೊಂದು ಆಮೇಲೆ ಹಾರ್ಟ್ ಸಮಸ್ಯೆ ಬಂತು ಆಗ ಹಾರ್ಟ್ ಸಮಸ್ಯೆ ಬಂದಾಗ ಇಲ್ಲಿ ಕಾವೇರಿ ಹಾಸ್ಪಿಟ್ಲಲ್ಲಿ ಹೋಗಿ
ಆಂಜಿಯೋಗ್ರಾಮ್ ಮಾಡಿಸಿ ಮತ್ತೆ ಅದಕ್ಕೆ ಸ್ಟೆಂಟ್ ಹಾಕಿಸಿ ಏನೇನೋ ಮಾಡಿದ್ರು. ಅದೆಲ್ಲ ಮಾಡಿ ಪುನಃ ಈಗ ಕಾಲು ಹಿಂಗಾಯ್ತು. ಕೆ ಆರ್ ಹಾಸ್ಪಿಟ್ಲಲ್ಲಿ ಅಲ್ಲೊಂದು 6 ತಿಂಗಳು ಇದ್ದವು ಅಮ್ಮಲ್ಲಿ. 6 ತಿಂಗಳು ಎಲ್ಲೂ ಹೋಗಿ ಮನೆ ಬೀಗ ಹಾಕೊಂಡು ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಬಾರಿ ಕಷ್ಟಪಟ್ಟು. ಈಗ ನೀವು ಕಾಲು ಕಳ್ಕೊಂಡೊಬ್ರು ವಿಶೇಷ ಚೇತನಾಗಿ ಜೀವನ ಸಾಗಿಸ್ತಾ ಇದ್ದೀರಾ. ಈ ಕಾಲು ಕಳ್ಕೊಳ್ಳೋ ಅಂತ ಸಮಯ ಯಾವಾಗ ಬಂತು, ಹೇಗಾಯ್ತು, ಅದು ಯಾವ ಸಂದರ್ಭದಲ್ಲಿ ಆಯ್ತು, ಇದ್ರ ಬಗ್ಗೆ ತಿಳಿಸ್ಕೊ. ಕಾಲು ಕಳ್ಕೊಳ್ಳೋ ಸಂದರ್ಭ ಅಂದ್ರೆ ಹಿಂಬಿಡಿಗೆ ಒಂಚೂರು ಕಲ್ಲು ಟಚ್ ಆಗಿತ್ತು. ಅದು ನಾನು ಅದೇನೋ ಅನ್ಬಿಡಿಸಿದೆ, ನಮ್ಮ ಹುಡುಗ ಬಂದು ನೋಡ್ಬಿಟ್ಟದೆ, ಇದೇನು ಕಲ್ಲು ಹೊತ್ತು ಮಾಡ ತಡ ಹಾಕಲ ಅದೇನ ಮಾಮೂಲಾಗಿ ಅವು ನಮಗೆ ಗೊತ್ತಿಲ್ಲ ಇಷ್ಟೋ ಒಂದು ಇದಾಯ್ತು ಅನ್ನೋದು ಗೊತ್ತಿಲ್ಲ. ಇಲ್ಲ ಅಂದ್ರೆ ಏನೋ ಮಾಡಬೇಕಾಯ್ತು. ನಮಗೆ ಅದು ನೋವು ಕೊಡಲಿಲ್ಲ. ಅದು ಅದು ಈ ಸೈ ಬರಗಾಲ ಅಂತ ಕಟ್ತದಲ್ಲ ಹಂಗೆ ಕಟ್ಬಿಟ್ಟು ಚಳಿ 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 ರಗ್ ಯಾವ ರಗ್ ಹೋದ್ರೂ ಚಳಿ ಬಂದ್ಬಿಡ್ತು. ಆಗ ಏನು ಮಾಡಿದೆ, ಹಾಸ್ಪಿಟ್ಲಿಗೆ ಹೋದ ತನಕ ಅವರು ಈ ಕಾಲು ನೋಡಿ ಇದು ಇದರಿಂದ ನಿಮಗೆ ಅದು ನೋವು ಕೊಟ್ಟಿಲ್ಲ, ಎಲ್ಲ ಬೆಂಡ್ ಆಗ್ಬಿಟ್ಟದೆ ಕಾಲು, ನರ ಎಲ್ಲ ವೀಕ್ ಆಗ್ಬಿಟ್ಟವಲ್ಲ, ನೋವಾಗೋದು ಗೊತ್ತಾಗಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಟ್ರು ಶ್ರೀನಿವಾಸ ಡಾಕ್ಟ್ರು ಕೋಟೆಯಲ್ಲಿ ಅದೊಂಚೂರು ಇಂಟು ಮಾರ್ಕ್ ಹಾಕಿ ತೆಗೆದು ಒಂದು ಸ್ವಲ್ಪ ಕಿವಿತ್ತು ಒಳಗೆ. ಅದೇನಾಯ್ತು ಅದು ಬಡಿ ಮಗ ಶುಗರ್ ಇರೋ ಒಂದು ಗಂಟೆಗೆ ಒಂದೊಂದು ಥರ ಆಯ್ತದ, ದೇಶ ವಾಸಿ ಆಗಲ್ಲ, ಒಂದು ಗಂಟೆಗೆ ಒಂದೊಂದ್ಸಲ ಜಾಸ್ತಿ ಆಗ್ಬಿಡ್ತದೆ. ಅದು ಒಂಥರ ಈ ಏನಾಗೋಯ್ತು ಗ್ಯಾಂಗ್ರೀನ್ ಥರ ಒಳಗೆ ಮೇದು. ಆಗ ಅಲ್ಲಿ ಬಂದದೆ ನಾನು ಇಲ್ಲಿ ನಮಗೆ ನಮ್ಮ ಫ್ರೆಂಡು ಮೆಡಿಕಲ್ಲಿ ಸಿಗೋಣ ಅಂತ, ಅವರು ನೀನು ಇಲ್ಲೆಲ್ಲೋ ಹೋಗಬೇಡ, ನಾನು ಫೋನ್ ಮಾಡ್ತೀನಿ ಹೋಗೋಣ ಮೈಸೂರಿಗೆ ಅಂದ್ಬಿಡೋದೆ ಅಲ್ಲಿಗೆ ಕಳಿಸ್ತರು. ಅಲ್ಲಿ ಅವರೆಲ್ಲ ಹೋಗಿ ಎಲ್ಲ ಇದರಲ್ಲೆಲ್ಲ ಕ್ಲೀನ್ ಮಾಡಿ ಏನು ಮಾಡಿದ್ರು ಅಲ್ಲೇ ಹೋಯ್ತು. ಅವರು ದಿನ ದಿನ ಒಂದು ದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡೋರು, ಅದಾಗಲಿಲ್ಲ ಅಮ್ಮ ಅದನ್ನ. ಅದೇನಾಯಿತು ಆಮೇಲೆ ಒಂದ್ಸರಿ ಮೂಳೆ ಹಿಂದ್ಗಡೆ ಇಂಬಿಡಿ ಮೂಳೆ ನಗೋಗ್ಬಿಡ್ತು ನಟ್ ಅಂದ್ಬಿಡ್ತಲ್ಲ. ಆಗೇನು ಮಾಡಿದ್ರು ಅವರು ಸರ್ಜರಿ ಮಾಡೋಕ್ಕಾಗಲ್ಲ, ಪ್ಲಾಸ್ಟಿಕ್ ಸರ್ಜರಿ ಆಗಲ್ಲ ಇದು, ಇಂಬಿಡಿ ತನಕ ಸ್ವಲ್ಪ ಇದಲ್ಲ ಅದು ಕಟ್ ಮಾಡ್ಬೋದು, ಒಂದು ಸೂಕ್ ಥರ ಹಾಕೊಂಡು ಓಡಾಡ್ಬೋದು ಒಂದು ಆಯಿತು ಮಾಡಿ ಅಂದ್ರೆ ಪುನಃ ಒಂದ್ಸಲ ಮಾಡಿದ್ರು. ಅದು ಪುನಃ ಜಾಸ್ತಿ ಆಗ್ಬಿಡ್ತು ಶುಗರು, ನನಗೆ ಯಾವ್ತರ ಟೆನ್ಷನ್ ಜಾಸ್ತಿ ಆಗೋಯ್ತಲ್ಲ, ಶುಗರು 700-800 ಆಗ್ಬಿಡ್ತು. ಅವಾಗ ಏನು ಮಾಡಿದ್ರು ಮಂಡಿಯಿಂದ ಕೆಳಗಡೆ ಕಟ್ ಮಾಡಿದ್ರು ಎರಡನೇ ಸಾರಿ, ಎಲ್ಲ ಇದ್ಕೊಂಡು ಎರಡನೇ ಸಾರಿ ಅಲ್ಲಿ ಕಟ್ ಮಾಡಿದ್ರು. ಆಗೇನು ಮಾಡಿದ್ರು ಕಲ್ಲು ಹರಡಲಿ ಮಧು ಡಾಕ್ಟರ್ ಅಂತ ಸರ್ಜನ್ನು ಮಾಡಿದ್ರು. ಏನೂ ಆಗಲ್ಲ, ಹೋಗಿ ಡ್ರೆಸ್ಸಿಂಗ್ ಮಾಡಿಸಿ ಅಂದ್ಬಿಟ್ಟು ನಾನು ಇಲ್ಲಿಂದ ವಾರಕ್ಕೆ 2 ಸಾರಿ ಮೈಸೂರಿಗೆ ಹೋಗ್ತಿದ್ದೆ ಕಾರ್ ಮಾಡ್ಕೊಂಡು ಡ್ರೆಸ್ಸಿಂಗ್ ಮಾತ್ರ. ಆಗ ಅವರು ಸರಿ ಇನ್ನೊಂದು ಸರಿ ನೀನು ಇದು ಎಕ್ಸ್ರೇ ತೆಗಿಸಿ ಅಂದ್ಬಿಡ್ತಾಯಿತ್ತು. ಮಂಡಿನೂ ತಿನ್ಕೊಬಿಟ್ಟಿತ್ತು ಅದು, ಮಂಡಿನ ಹೇಗೆ ತರಬಿಟ್ಟಿದ್ದಾರೆ ಈಗ ಭಾರಿ ಹಿಂಸ ನೋಡಿರಲ್ಲ. ಈಗ ಎಲ್ಲರೂ ಹೋಗ್ಬೇಕು ಅಂದರೆ ನನಗೆ ಆಶ್ರಯ ಬೇಕು, ನಾನು ಚೆನ್ನಾಗಿ ದುಡಿತಿದ್ದವಮ್ಮ. ಈಗ ನಮಗೇನೋ ಈಗ 57-58 ವರ್ಷ ಏನು ಮಹಾ ದೊಡ್ಡದ ವಯಸ್ಸಲ್ಲ, ಈಗ ನಾವು ದುಡಿತಾವ್ರೆ. ಈಗ ಇವತ್ತು 70 ವರ್ಷ ಗಂಟಲು ದುಡಿಯೋರವ್ರ 70 ವರ್ಷದವರು ದುಡಿತಾವ್ರಮ್ಮ. ಈಗ ಇವತ್ತು ಈ ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಅವರು ಮಕ್ಕಳು ಹೆಂಡತಿ ಬಿಟ್ಬಿಡಿ ಅವ್ರಿಗೆ ನಾವು ಅಯ್ಯೋ ಏನೋ ಆಯಿತು ಸತ್ತೋಗಿದ್ರೆ ಇನ್ನು ಯಾರು ನೋಡ್ತಿದ್ರು, ಅವರೆಲ್ಲ ನಮ್ಮ ಹತ್ರ ಕಣ್ಣಿದ್ರಿಗೆ ಅವರೆಲ್ಲ ಸಂತೋಷ ಪಡ್ತಾರೆ. ನಮ್ಮ ಅಪ್ಪ ಅವನ ಕಣ ನನಗೆ, ನನ್ನ ಗಂಡ ಅವನ ಕಣ ಅಂತ ಅವ್ರಿಗೆ ಭಾರಿ ಸಂತೋಷ. ಅವ್ರಿಗೆ ನನ್ನ ಧೈರ್ಯ, ಅವ್ರಿಗೆ ನಾನೇನು ಮಾಡದೇ ಇರುವಮ್ಮ ಧೈರ್ಯ. ಈಗ ನಾವ್ರು ಏನಂತಾರೆ, ನಿಮ್ ಮೂಲಲ್ಲಿ ಇದ್ರು ನಮ್ಗೆ ಧೈರ್ಯ, ಊಟ ಮಾಡಿ ಚೆನ್ನಾಗಿ ಇಟ್ಕೊಂಡವ್ರ ಸುಮ್ಮನೆ ಹೇಳೋದಲ್ಲ, ನನ್ನ ಮಕ್ಕಳು ಅನ್ಬಾರ್ದು, ನಮ್ಮ ಹೆಂಗಸರು ಅನ್ಬಾರ್ದು ಅಷ್ಟೇ. ನಾನು ಆಮೇಲೆ ಈ ಹಾರ್ಟು ಸರ್ಜರಿ ಆಗಿರೋದ್ರಿಂದ ಅಮ್ಮ ಒಂಥರ ಟೆನ್ಷನ್ನು, ಆಮೇಲೆ ಎಲ್ಲೂ ಹೋಗಾಗಲ್ವಲ್ಲ ಮನೇಲಿ ಒಂಥರ ಟೆನ್ಷನ್ನು. ಏನಾಯ್ತು ಅಂದ್ರೆ ಮನೇಲಿ ಸುಮ್ಮನೆ ಗಲಾಟೆ ಮಾಡೋದು ನಾನು, ಹಂಗಿದ್ರು ಸರ್ವಿಸ್ಕೊತಾರ ಅವರು. ನಾನು ಏನೇ ಗಲಾಟೆ ಮಾಡಿದ್ರು ನನ್ನ ಮಕ್ಕಳಾಗಲಿ ನಮ್ಮ ಮನೆ ಹೆಂಗಸರಾಗಲಿ ನೀವು ಬೈದೀನಿ ಯಾರು ಹೋದವರು ಬೈರಿ ಅಂತಾರ. ನಾವು ಬೈಬೇಕು ಅಂತಿಲ್ಲ, ನನಗೆ ನಾನು ಅವಾಗಲಿಂದ ಬಂದ ಮಕ್ಕಳು ಅಂದರೆ ಭಾರಿ ಪ್ರೀತಿ ನನಗೆ, ನನ್ನ ಮಗಳು ಅಂದರೆ ಅಂತೂ ಇನ್ನೂ ಪ್ರಾಣ ನನಗೆ. ಹಂಗೆ ಅವರು ಈ ಕುಟುಂಬದಲ್ಲಿ ಮಾಡ್ಕೊಂಡು ಈಗ ಹೆಂಗೋ ಕಾಲ ಕಳಿತಾನೆ, ಬಾರಿ ಮಿಸ್ತಲ್ ಕಾಲ ಕಳಿತಾನೆ ಒಟ್ಟಿನಲ್ಲಿ. ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ತಿದ್ದವರು ಈಗ ರೆಕ್ಕೆ ಮುರಿದ ಅಕ್ಕಿ ತರ ಸಂಕಷ್ಟವಾದ ಜೀವನ ಸಾಗಿದ್ರು ಅಂದ್ರೆ ಈಗ 4 ಕುರ್ತಿದ್ದವ್ರಿಗೆ ನಾನು 4 ಜನ ಕೆಲಸ ಮಾಡ್ತಿದ್ದವರು, ನಾವು ನಡುವೆ ಕೆಲಸ ಮಾಡಕ್ ಹೋದ್ರೆ ನನಗೆ ಹಿಂಗ ಅಂತಿದ್ದ ಜೀವ. ಈ ಟೈಮ್ಲಿ ನಾನು ಮೂಲೆಯಲ್ಲಿ 9 ವರ್ಷದವರು ಮನೇಲಿರೋರು ಆಗದಿರೋರು. ನಾನು ಈಗ ಏನಿಲ್ಲ, ಆರೋಗ್ಯವಾಗಿದ್ದೀನಿ, ಶುಗರ್ ಇರಲಿ ಬಿಡಿ ಅಮ್ಮ, ಶುಗರ್ ಈಗಲೂ ಅದ, ಎಲ್ಲರಿಗೂ ಅದ ಮಾತ್ರ ತಕ್ಕತ್ತೀನಿ. ಈ ಕಾಲ ಒಂದು ಇದ್ದಿದ್ರೆ ನಾನು ಒಂದು ಸ್ವಲ್ಪ ದುಡಿ ಏನು. ಈಗ ನೋಡಿ ಪಾಪ ನಮ್ಗೆ ಹೆಂಗಸರಿಗೆ ಎಲ್ಲ ಜವಾಬ್ದಾರಿ, ಅವ್ರಿಗೆ ಮನೇಲಿ ಕೆಲಸನೂ ಮಾಡಬೇಕು ಮಾಡಬೇಕು, ಜಮೀನಲ್ಲೂ ಮಾಡಿಸ್ಬೇಕು, ಆಮೇಲೆ ಒಂದು ಹಸು ಮಡಿಗೆ ಇಟ್ಕೊಂಡಿದ್ದೀನಿ, ಹಸಿನೂ ಮೇಯಿಸ್ಬೇಕು. ಇದು ರೈತ್ರ ಕೆಲಸ ಅಂದರೆ ಭಾರಿ ಹಿಂಸ ಕಷ್ಟ ಅಲ್ವಮ್ಮ. ಇನ್ನು ಬೇರೆದಾರು ನೋಡೋ, ರೈತರು ಕಷ್ಟ ಅಂದರೆ ಅವರು ಶ್ರಮಜೀವಿಗಳಿಗೆ ರೈತರು ಅಂತಲೇ ಹೇಳೋರು. ವ್ಯವಸಾಯ ಅಂದರೆ ಮನೆಯವರೆಲ್ಲ ಸಹಾಯ ಅಂತ ಗಾದೆ. ವ್ಯವಸಾಯ ಅಂದಮೇಲೆ ಒಬ್ರು ಇಲ್ದೇವ್ರು ಆಗಲ್ಲ, ಮಾಡಬೇಕು ಎಲ್ಲ ದುಡಿದ್ರೆ ಮಾತ್ರ. ಈಗ ಎಲ್ಲ ಆಳುಗಳುಗಳೆಲ್ಲ ಭಾರಿ ಹಿಂಸೆ, ಈಗ ಆಳುಗಳಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಎಲ್ಲ ಹಿಂಸೆ ಅಮ್ಮ. ನೋಡಿ ಒಂದು ಕೂಲಿಯರಿಗೆ 1,500 ಆಳುಗಳಿಗೆಲ್ಲ ಕೊಟ್ಟರೆ ನೀವು ಏನಂದ್ರೆ ಈಗ ಕಸ ಬಿಡೋಕ್ಕಾಗಲ್ವಲ್ಲ, ಅದನ್ನ ಬಿದ್ದುಬಿಟ್ಟು ಇನ್ನೇನು ಮಾಡಿದ್ರಿ. ತಂದೆ ತಾಯಿಗಳು ಮಾಡಿರೋದು ಅದನ್ನ ಉಳಿಸ್ಕೊಂಡು ಹೆಂಗೋ ನಾವು ರೈತರು ಅಂದಮೇಲೆ ರೈತರ ಕೆಲಸನೇ ಮಾಡಬೇಕು. ಅದು ಎಷ್ಟಾದ್ರು ಅಲ್ಲಿ ಅದು ಯಾವುದೇ ಸಿಕ್ಕಲಿ ಸಿಕ್ಕದೆ ಇರಲಿ ಮಾಡ್ಕೊಂಡು ಹೆಂಗೋ ಕಲ ತಳ್ತಾರೆ. ಹೇಗೆ ನಿಮ್ಮ ಮನೆಯವರು ಹೇಗೆ ಮನೆ ಕೆಲಸ ನಿಮ್ಮನ್ನ ನಿಭಾಯಿಸ್ಕೊಂಡು ಹೇಗೆ ಹೇಳ್ದಲ್ಲ, ಈಗ ಅವ್ರಿಗೆ
ಒಂದು ಮದುವೆಗೆ ಹೋಗಿಲ್ಲ ಅವರು ಮೋನಿ ಯಾಕಂದ್ರೆ ಈಗ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಿಲ್ಲ ಪಾಪ ಅವ್ರ ಅಪ್ಪನ ಮನೆ ಹೋಗಿ ಸುಮಾರು ವರ್ಷ ಆಗೋಯ್ತು ಅವರೇ ಬರ್ತಾರ ನೋಡ್ಕೋತಾರ ಈಗ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಿಲ್ಲಮ್ಮ ಈಗ ನಾನು ಇಲ್ಲಿ ಕೂತಿದ್ದೀನಿ ಇಲ್ಲೇ ಇಲ್ಲಿಗೆ ಊಟ ತಂದು ಕೊಡಬೇಕು ನಾನು ಬೇರೆ ಕಡೆ ಅಡುಗೆ ಮನೆಗೆ ಹೋಗಿ ಊಟ ತಿನ್ನಂಗಿಲ್ಲ ಮುಂದೆ ನೀರು ಕುಡಿಬೇಕಾದ್ರೂ ಅಷ್ಟೇ ಅಕಸ್ಮಾತ್ ನೀರಿಲ್ಲ ಅಂದ್ರೆ ಅವ್ರು ಬರೋ ತನಕನೇ ಇರ್ಬೇಕು ಎಲ್ಲರೂ ಹೋಗಿಲ್ಲ ಅವ್ರು ಹೋದ್ರು ಈ ಟೈಮಿಂಗ್ಸ್ ಈಗ ಊಟ ಟೈಮ್ ಗೊತ್ತಾರ ಈಗ ಅಷ್ಟೊಂದು ಕಷ್ಟ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ನಿಭಾಯಿಸ್ಕೊಂಡು ನಿಮ್ಮ ಮುಂದೆ ಚೆನ್ನಾಗಿ ನೋಡ್ಕೊಂಡು ಅಯ್ಯೋ ಒಂದು ಜೀವನವನ್ನ ಅವ್ರಿಗೆ ಕೋಪ ಅನ್ನೋದೇ ಇಲ್ಲಮ್ಮ ಹೋದ್ರು ಅವರು ನೀನು ಅಂತ ಒಂದಿನ ಅನ್ನಲ್ಲ ನೀವು ಬೈದೇ ಇರ್ಬೋದವ್ರು ಊಟ ಮಾಡಿ ವಾಪಸ್ ಕಂಡ್ರೆ ನಾನು ಏನಾರು ಊಟ ಮಾಡಿ ಅಷ್ಟೇ ಪ್ರೀತಿಯಾಗಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಕಾಲ ಕಳೀತಿದ್ದೀವಿ ಅಮ್ಮ ಉತ್ತಮವಾದ ಶಿಕ್ಷಣ ಅಂದ್ರೆ ಅಮ್ಮ ಇಲ್ಲಿ ನಮ್ಗೆ ಇಲ್ಲಿ ನಮ್ ಪ್ರೈಮರಿ ಸ್ಕೂಲ್ ಅಲ್ಲಿ ನಾವು ನಮ್ಮ ಹುಟ್ಟಿದೂರ್ಲೆ ಓದೋ ಅವಾಗ್ಲೂ ಎಲ್ಲ ನಮ್ಗೆಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ವಿ ಅಂತ ಅವತ್ತು ಟೀಚರ್ಸ್ ಗಳೇ ಬೇರೆ ಅವರು ಮೌಲ್ಯಾಧಾರಿತ ಅಂತ ಹೇಳ್ತಾರಲ್ಲ ಹಂಗೆ ಅವರು ಅವ್ರಿಗೆ ಈ ಆಟ ಪಾಠಕ್ಕಿಂತ ಮುನಿ ಮುಖ್ಯ ಅವ್ರಿಗೆ ಒಂದು ಶಿಕ್ಷಣ ಅವಾಗೆಲ್ಲ ಓದ್ಬೇಕು ಅನ್ನೋ ಇಷ್ಟ ಇತ್ತು ನಮ್ಗೆ ಪಿ ಯು ಸಿ ಆಗ ಡಿಗ್ರಿನೂ ಮೈಸೂರಲ್ಲೇ ಮಾಡ್ದೋ ಆ ಟೈಮ್ಗೆಲ್ಲ ಮುಗೀತು ಆಗ ಮದುವೆ ಮಾಡೋ ಕೆಲಸಕ್ಕೂ ವ್ಯವಸ್ಥೆ ಮಾಡಿದ್ದು ಕೆಲಸಕ್ಕೂ ಸೇರಿದ್ದೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದ ಟೈಮ್ಲಿ ಕಂಡಕ್ಟರ್ ಕೆಲಸ ಅಂತ ಕೆಲಸಕ್ಕೆ ಸೇರಿದ್ದೆ ಮಾಡಿ ನಮ್ಮ ಕೆಲಸ ಮತ್ತೆ ಆಗಿನ ಕಾಲದಲ್ಲಿ ಒಂದು ಜಿಯೋಗ್ರಫಿಯನ್ನು ತಗೊಂಡು ಒಂದು ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡಿದ್ರ ಒಂದು ಒಳ್ಳೆ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಅದನ್ನ ತಗೋಬೇಕು ಅಂತ ನಿಮ್ಗೆ ಏಕ್ ಅನ್ನಿಸ್ತು ಅದು ಯಾಕಂದ್ರೆ ಭೂಗೋಳ ಶಾಸ್ತ್ರ ಅಂದ್ರೆ ಈಗ ಎಕನಾಮಿಕ್ಸ್ ಪೊಲಿಟಿಕ್ಸ್ ಸೈನ್ಸ್ ಇವೆಲ್ಲ ಮಾಮೂಲಿಯಾಗಿ ಎಕನಾಮಿಕ್ಸ್ ಏನೋ ಹಣದುಬ್ಬರದ್ದು ವ್ಯವಹಾರ ಅದು ಈ ಪೊಲಿಟಿಕ್ಸ್ ಸೈನ್ಸ್ ಅಂತ ಬರ್ತದೆ ಅದು ಒಂಥರ ಈಗ ನಾವು ಭೂಮಿ ಬಗ್ಗೆ ತಿಳ್ಕೊಳ್ಬೇಕಲ್ಲ ನಮ್ಮ ವ್ಯವಸಾಯಗಾರರು ರೈತರು ಭೂಮಿ ಬಗ್ಗೆ ಹೆಂಗ್ ತಿಳಿಬೇಕಲ್ಲ ಅನ್ನೋ ಉದ್ದೇಶದಲ್ಲಿ ನಾನು ಜಾಗೃತಿ ಆಯ್ಕೆ ಮಾಡಿ ಅದರಲ್ಲಿ ಒಂದಷ್ಟು ಕಲಿತೆ ಜಾಸ್ತಿ ಕಲಿಯಕ್ಕಾಗಲಿಲ್ಲ ಕಲ್ತ್ಕೊಂಡು ಹೆಂಗೋ ಅರ್ಧಂಪರ್ಧ ಆಗಿದ್ದೀನಿ ಈಗ ನಂತರ ಶಿಕ್ಷಣವನ್ನು ಮುಂದುವರಿಸಲಿಲ್ಲ ಆಗಲಿಲ್ಲ ಎಲ್ಲ ಡಿಗ್ರಿ ಮುಗೀತು ಮುಗಿದ ತಕ್ಷಣ ಮುಂದುವರಿಸಕ್ಕೆ ಆಗಲಿಲ್ಲ ಚೆನ್ನಾಗಿತ್ತು ಕಾಲ್ ಕಳ್ಕೊಂಡ್ಮೇಲೆ ಕುಟುಂಬದವ್ರು ಬಿಟ್ರೆ ಬೇರೆ ಯಾರು ಸಂಬಂಧಿಕರೆಲ್ಲ ದೂರ ಆದ್ರು ಇರೋದ್ ಹೇಳ್ತೀನಿ ಯಾಕಂದ್ರೆ ಸಂಬಂಧಿಕರೆಲ್ಲ ಇನ್ ನಮ್ಮನೆ ಅವಲಂಬನೆ ಮಾಡ್ತಾನೆ ಇವನು ಈಗ ನಾವು ಇವನು ನೋಡ್ಬೇಕು ನಮ್ಮನೆ ವ್ಯವಹಾರನು ನೋಡ್ಬೇಕು ಅನ್ಬಿಟ್ಟದೆ ಕುಟುಂಬದ ಸದಸ್ಯರುಗಳೆಲ್ಲ ಸ್ವಲ್ಪ ದೂರ ಆದ್ರಮ್ಮ ಈಗ ಅವರೆಲ್ಲ ದೂರ ಆದ ಅಂದ್ಬಿಟ್ಟು ನಮ್ಮ ಸಂಸ್ಥೆ ಅವ್ರದ್ದು ನನ್ನ ಮಕ್ಕಳು ನನ್ನ ಹೆಂಡತಿ ಇವರೆಲ್ಲ ದೂರ ಆಗಿದ್ರೆ ಪ್ರಾಣ ಬಿಡೋದೆ ಈಗ ಅವರೆಲ್ಲ ನಮ್ಗೆ ಸಹಕಾರ ಚೆನ್ನಾಗಿ ಕೊಡ್ತಾವ್ರೆ ಚೆನ್ನಾಗಿದ್ದೀವಿ ಒಟ್ಟಿನಲ್ಲಿ ಆಗಲ್ಲ 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 ಕಷ್ಟ ಈಗ ಸಂಬಂಧಿಕರು ಬಂದ್ರು ರೋಡಲ್ಲಿ ಒಯ್ಚಿದ್ರು ಅಥ್ವ ತಿರುಗಿ ಹೋಯ್ತಾರೆ ಈಗ ಯಾಕಂದ್ರೆ ಈಗ ಹೋದ್ರು ಅಂತ ಏನು ಮಾತಿಲ್ಲ ಬರೀ ಮಾತೇ ಅಷ್ಟೇ ಯಾಕಂದ್ರೆ ನಾನು ಸ್ವಲ್ಪ ನಾಲ್ಕು ಅಕ್ಷರ ಕಲ್ತಿರೋಗಂಟ ಹೇಳ್ತಾ ಇರೋದು ಈಗ ಅವನ ಹತ್ರ ಹೋದ ಏನು ಎರಡು ಮಾತು ಬರ್ತಾರೆ ಈಗ ನಮ್ಮಿಂದ ಏನಾದ್ರು ಆದಾಯ ಇದ್ರೆ ಓ ನಮ್ಮ ಅಣ್ಣಕ್ಕನ ಅವರು ನಮ್ಮ ಮಾವನ ಮಗ ನಮ್ಮ ಅಕ್ಕನ ಮಗ ಏನು ಇಲ್ಲ ಅಂದ್ಮೇಲೆ ನಾವೇ ನೋಡ್ಬೇಕು ಹೋದ್ಮೇಲೆ ಏನಾದ್ರು ಪ್ರಾಬ್ಲಮ್ ಹೇಳ್ತಾನ ಅಯ್ಯೋ ಮಾತ್ರ ಬಿಡ್ಲಿಲ್ಲ ಅಂತಾನ ಅಂದನೋ ಅಲ್ಲ ಹೇಳದಿಲ್ಲನೋ ನಾವಂತೂ ಕೇಳಲ್ಲ ಬಿಟ್ಟಾಕಿ ನಾವು ಸ್ವಾಭಿಮಾನಿಗಳು ಮಾತ್ರಕ್ಕೆ ದುಡ್ಡಿಲ್ಲ ಅಂತಾನ ಅಂತಲೋ ಇಲ್ಲ ಇನ್ನೊಂದು ಆಮೇಲೆ ಯಾವ ಹೊಲಕ ಹೊಸಿ ಏರ್ ಕಳಿಸು ಇವತ್ತಂತಾನ ಅಂತಲೋ ಮಾತಾಡ್ಸಲ್ಲ ಅಮ್ಮ ಈಗ ಜನಗಳು ಯಾಕಂದ್ರೆ ಸಂಬಂಧಿಸಿದ ಇನ್ನು ಬೇರೆಯವರವ್ರಲ್ಲ ಅವ್ರು ನಿಮ್ಮಂತೆಯವ್ರು ಎಷ್ಟೋ ಜನ ನನ್ಗೆ ಭಾರಿ ವಿಶ್ವಾಸದಲ್ಲಿ ಅವರಮ್ಮ ಅದು ಒಂದು ಒಳ್ಳೆತನಕ್ಕೆ ಬೆಲೆ ಅಮ್ಮ ಅಷ್ಟೇ ನೀನು ದುಡ್ಡು ಕಾಸು ಇರಲಿ ಒಂದು ಒಳ್ಳೆ ಗುಣಕ್ಕಾಗಿ ಬೆಲೆ ಅಷ್ಟೇ ಸರ್ಕಾರದಿಂದ ಈಗ ಮಾಮೂಲು ವೇತನ ಕೊಡ್ತಾ ಇದ್ದಾರೆ 1400 ರೂಪಾಯಿ ಸರ್ಕಾರದಿಂದ ಅದು ಬಿಟ್ರೆ ಏನಿಲ್ಲ ಅಮ್ಮ ಸರ್ಕಾರದಿಂದ ಏನಿಲ್ಲ 1400 ರೂಪಾಯಿ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಈಗ ನೀವು ಕಾಲನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ನೀವು ಆಸ್ಪತ್ರೆಯಲ್ಲಿ ತುಂಬಾ ದಿನ ಇರಬೇಕಾಗಿತ್ತು ಮತ್ತೆ ಮಕ್ಕಳ ಮರಿನೆಲ್ಲ ಕರ್ಕೊಂಡು ಎಲ್ಲ ಇಟ್ಕೊಂಡು ನೀವು ಹೇಗೆ ನಿಭಾಯಿಸಿದ್ರಿ ಅದನ್ನೆಲ್ಲ ಎಲ್ಲ ಇನ್ನೇನ್ ಮಾಡಿದ್ರಿ ನಿಭಾಯಿಸ್ಲೇಬೇಕಲ್ಲಮ್ಮ ಕಷ್ಟ ಬಂದಾಗ ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕೆ ಹೊರತು ಬೇರೆಯವ್ರ ಯಾರು ಅನುಭವಿಸಕ್ ಆಗುತ್ತಾ ಈಗ ನಮಗ್ ಬಂದದ್ದು ನಾವೇ ನಮ್ ತಟ್ಟಗೆ ಏನು ಊಟ ಬರ್ತಾರ ನಾವೇ ಊಟ ಮಾಡ್ಬೇಕು ಹಂಗೆ ಈಗ ನಮ್ಮ ಕಷ್ಟಕ್ಕೆ ಅಲ್ಲಿ ನಾವು ನಮ್ಮ ಕಷ್ಟಕ್ಕೆ ಆದ್ಮೇಲೆ ಇನ್ ಬೇರೆ ಯಾರು ಬರ್ತಾರ ನೋಡ್ಬಿಟ್ಟು ಹೊರಟೋಯ್ತಾರ ಅಷ್ಟೇ ಅಮ್ಮ ಈಗ ನೀವು ಯಾರೋ ಸಂಬಂಧಿಕರಾದ್ರೂ ಅಷ್ಟೇ ಅಯ್ಯೋ ಹಿಂಗಾಯ್ತಾ ಅಷ್ಟೇ ಕೊನೆಗಂತ ನಮ್ ಕರ್ಕೊಂಬಂದ್ರು ನಮ್ಮ ಮಕ್ಕಳು ನನ್ನ ಮಗ 6 ತಿಂಗಳು ಕೆಲಸ ಬಿಟ್ಬಿಟ್ಟ ಅಮ್ಮ ಹಲೋ ಹೋಗು ಏನಿಲ್ಲ ಅಂತಂದ್ರೆ ನನಗೆ ನಿನ್ ನನ್ನ ಕೆಲಸ ಹೆಚ್ಚಲ್ಲ ನೀ ಹೆಚ್ಚು ಅದ ಇಲ್ಲ ಕಣ್ಣೀರು ಬರ್ತಾವ ನಿಜವಲ್ವಾ ಅವಾಗ ಆಡಿರೋ ಮಾತುಗಳು ನೆನೆಸ್ಕೊಂಡ್ರೆ ಈಗ ನೀನು ನೆನೆಸ್ತಾ ಇದಾರೆ ನೀವು ಕಣ್ಣೀರು ಬಂದ್ಬಿಡ್ತಾವ
ಹುಟ್ಟಿದಂತ ಮಕ್ಕಳು ಹುಟ್ಟಬೇಕಪ್ಪ ಸುಮ್ಮನೆ ಈಗ ಅವರ ಬೇರೆ ಮಕ್ಕಳು ಅವರಮ್ಮ ಅಯ್ಯೋ ಈ ಬಡಿ ಮಂಗ ಸಾಯಕಿಲ್ವಾ ಅಂತಾರ ಏನಿದು ಅದು ಯಾಕೆ ಇವನು ಉಪಯೋಗ ಇಲ್ಲದೆ ಮೇಲೆ ಯಾಕೆ ಅಂತಾರ ನಮ್ಮ ಮಕ್ಕಳು ಹಂಗಲ್ಲ ನಮ್ಮ ಹೆಂಗ್ ನನ್ನ ಕೆಲಸ ಕೇಳ್ಕೊಡು ನೀ ಸಂಪಾದನೆ ಮಾಡ್ಬೇಡಪ್ಪ ನೀನು ಏನಂದು ಒಂದು ದಿನಕ್ಕೆ ಒಂದ್ಸರಿ 2 ಸಲ ಫೋನ್ ಮಾಡ್ತಾನ ನನ್ನ ಮಗ ಹುಷಾರ ಅಪ್ಪಷ್ಟೇ ಕೇಳೋದು ಅವರಮ್ಮನ ಅವ್ರಮ್ಮ ಫೋನ್ ಎತ್ತಿದ್ರ ಅಪ್ಪಾಜಿ ಹುಷಾರಾಗಿದ್ದ ಅದೇ ಕಣಮ್ಮ ಈಶ್ವರ ನಮ್ ಆಸ್ತಿ ಅಂದ್ರೆ ಅದೇ ನಿಜವಲ್ಲ ನಾವು ಅವನ್ನ ಅವನಿಗೆ ಸಲುವಾಗಿ ನನ್ನ ಮಗಳು ಅಂದ್ರೆ ನನ್ಗ ಬಾ ಪ್ರಾಣ ಮೇಲೆ ಎರಡು ಒಂದೇ ಆದ್ರೆ ತಂದೆಗೆ ಹೆಣ್ಮಕ್ಳು ಅಂದ್ರೆ ಪ್ರೀತಿ ಮಗ ಏನಂತಾನೆ ಎಷ್ಟೊತ್ತಲ್ಲ ಅಮ್ಮ 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 ಅಂತಾನೆ ಅವಳು ಏನೇ ಮಾಡಿದ್ರು ಏನ್ ಮಾಡಲ್ಲ ನನ್ಗೆ ನನ್ನ ಮಗಳು ಇನ್ನಾರು ಒಂದ್ ಚೂರು ಹುಷಾರಿಲ್ಲ ಸಾಕು ಬಾಯ್ ಬರ್ಬೋದು ಸರ್ ಹಾಗೇನೆ ಕೊನೆಯದಾಗಿ ಹೇಳಿ ನಿಮ್ಮಂತ ವಿಶೇಷ ಸಂದೇಶವನ್ನು ಕೊಡ್ತೀರಿ ಏನ್ ಹೇಳ್ತೀರಿ ಅಂದ್ರೆ ನಮ್ಮಂತ ವಿಶೇಷ ಚೇತನರಿಗೆ ಧೈರ್ಯವಾಗಿ ಇರ್ಬೇಕಷ್ಟೇ ಈಗ ಆಯ್ತು ನಮ್ಗೆ ಒಂದು ಕೈ ಇಲ್ಲ ಒಂದ್ ಕಾಲಿಲ್ಲ ಒಂದ್ ಕಣ್ಣಿಲ್ಲ ಅಂದ್ಬಿಟ್ಟು ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಪ್ರಾಣ ಹೋಯ್ತದ ಅಷ್ಟೇ ನಾವು ನಾಲ್ಕು ಜನದವ್ರಿಗೆ ಕಣ್ಣಲ್ಲಿ ನೋಡ್ಕೊಂಡು ಇರ್ಬೇಕು ಕಣ ಏನೂ ಆಗಲ್ಲ ನಮ್ಮ ಮಕ್ಕಳು ನೋಡ್ಬೇಕು ನಮ್ಮ ಸಂಸಾರ ನೋಡ್ಬೇಕು ನಮ್ಮ ಸಂಸಾರಕ್ಕೆ ಒಂದು ಒಳ್ಳೇದು ಮಾಡ್ಕೋಬೇಕು ಅನ್ನೋದಾದ್ರೆ ಚೆನ್ನಾಗಿರ್ಬೇಕು ಅವ್ರಿಗೂ ಅಷ್ಟೇ ಹೇಳೋದು ದೇವ್ರಿಗೆ ಬತ್ತ ಏನು ನಮ್ಮ ಮನಸ್ಸರದ್ದೇ ನಮ್ಮ ಇವರೇ ಅನುಭವಿಸ್ತಾರ ಅಂತ ಕಷ್ಟ ಇನ್ನು ನಮ್ಮದೇ ನಮ್ಮ ಅನುಭವಿಸ್ಬೇಕು ಈಗ ನಾವು ಪ್ರಾಣ ಹೋಗ್ಬೇಕು ಅಂದರೆ ಹೊರಟೋದ್ದ ಕರಿಬೇಕು ಹೋಗ್ಬೇಕು ತೀರ್ಬೇಕು ಚೆನ್ನಾಗಿರೋರೆಲ್ಲ ಸಾಯಲ್ಲಮ್ಮ ಎಂತೆಂಥ ಹುಡುಗರು ಪಾಪ ಮದುವೆ ಆಗದಿದ್ದವರು ಮದುವೆ ಆಗಿ 15 ದಿನ ತಿಂಗಳಾಗಿರೋರೆಲ್ಲ ಒಂದೊಂಥರ ಇದ್ರ ಆಕ್ಸಿಡೆಂಟ್ ಅಲ್ಲೋ ಇನ್ನೊಂದ ಸತ್ತೋಗ್ತಾರೆ ನಮ್ಗೇನೋ ದೇವ್ರು ಮಡ್ಗವನ ನಮ್ಮಂತ ಇವ್ರೇನ ಅಂದರೆ ಅಂತ ಚೆನ್ನಾಗಿರಯ್ಯ ನೀವು ಅದು ನೋಡಯ್ಯ ಇನ್ನು ನಿನಗಿಂತ ಕಷ್ಟದಲ್ಲಿರೋನು ನೋಡು ಅಂತ ಹೇಳ್ಬೇಕು ಈಗ ನಮ್ದು ಕಷ್ಟ ಅಂತೀನಿ ನಮಗಿಂತ ಕಷ್ಟದಲ್ಲಿರೋ ನೋಡು ಅನ್ಬೇಕು ನಾವು ಅವ್ರು ನೋಡಿ ನೋಡಿ ಅವ್ರು ಪಡ್ಬಾರ್ದು ಪಡ್ಬಾರ್ದು ಹೆಂಗಾರಾಗದಮ್ಮ ಈಗ ಈಗ ಅಂತೀನಿ ಅವ ಹೆಂಗೋ ತಿರುಗ್ತಾನ ಅವ್ನ ಕಾಲಾದ ತಿರುಗ್ತಾನ ನಮಗೆ ಕಾಲಿಲ್ಲ ನಮಗಿಂತೂ ಎರಡು ಕಾಲು ಇಲ್ದಿದವ್ರು ಇಲ್ಲಮ್ಮ ಈಗ ನಮ್ಗೊಂದು ಕಾಲಾರು ಇಲ್ಲ ಒಂದ್ ಕಣೆ ಗುಜ್ಜ ಇಲ್ಲ ಕೈ ಹಿಡ್ಕೊಂಡಂಗೋ ನಿಮ್ಮಂತಿಯವರು ಜೊತೆಲ್ ಪ್ರೀತಿಯಾಗಿ ಎರಡು ಮಾತಾಡ್ಕೊಂಡು ಕಾಲ ಕಳಿತೀನಿ ಎರಡು ಕಾಲು ಇಲ್ದಿದವ್ರು ಇಲ್ವಾ ಬಾಯಿ ಇಲ್ದೇದವ್ರು ಇಲ್ವಾ ತಮ್ಮ ಎರಡು ಕಣ್ಣು ಇಲ್ದೇದವ್ರು ಇಲ್ವಾ ಅವ್ರಿಗೆಲ್ಲ ಏನು ಹೇಳ್ದ ಅಂದರೆ ಬದುಕಬೇಕು ನಾವು ಇನ್ನೊಬ್ರಿಗೆ ಹೊರೆಯಾಗಿದ್ರು ಸರಿಯೇ ಬದುಕಬೇಕು ನಾಲ್ಕು ಜನ ನೋಡಬೇಕು ಒಂದು ಒಂದು ಕಡೆ ಒಳ್ಳೇದನ್ನು ನೋಡ್ಬೇಕು ಕೆಟ್ಟದ್ದು ನೋಡ್ಬೇಕು ಇಷ್ಟೇ ಅಮ್ಮ ನನ್ನ ಥ್ಯಾಂಕ್ ಯು ಸರ್ ಇದುವರೆಗೂ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳು ಹಲವಾರು ಅನುಭವಗಳನ್ನ ಹಂಚಿಕೊಂಡ್ರೆ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀವಿ ನಮಸ್ಕಾರ ನಮಸ್ತೆ ಮತ್ತೆ ಕೇಳುಗರಿಗೆಲ್ಲ ನನ್ನ ವಂದನೆಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ತೆ ಕೇಳುಗರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷಚೇತನರ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರ್ಗೂರು ತಾಲೂಕಿನ ಚೆಕ್ಕೂರು ಗ್ರಾಮದ ಸಿಪಿ ಶಂಕರ್ ಅವರು ಇದುವರೆಗೂ ಅವರ ಅನುಭವಗಳನ್ನ ಕೇಳ್ತಾ ಇದ್ರಿ ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ